ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಳೆ ಬಂದ್ರೆ ತುಂಬಾ ಮನೆ ಒಳಗಡೆ ತುಂಬ್ಕೋತದೆ, ನಿದ್ದೆನೂ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಲ್ಲ. ಎಲ್ಲಾರ್ಗು ಹೇಳಿ ಹೇಳಿ ಸಾಕಾಗಿದ್ದು. ಚೇರ್ಮನ್ಗಳೆಲ್ಲ ಏನು ಮಾಡ್ತಾ ಇಲ್ಲ, ಅವರು ಬಿರೇ ಬಂತಾರೆ ನೋಡ್ಕೊಂತಾರೆ, ಏನಿರೋದು ಮಾಡಿಬಿಡ್ತಾರೆ, ಹೊಂಟೋಗ್ಬಿಡ್ತಾರೆ ಅಷ್ಟೇ. ಪೂರ್ತಿ ಮನೆಯೆಲ್ಲ ನೀರೇ, ಊಟ ಮಾಡೋಕ್ಕೂ ಏನು ಮಾಡೋಕ್ಕಲ್ಲ, ಎಲ್ಲ ನೆಂದೋಗ್ಬಿಡ್ತಾರೆ ಬಟ್ಟೆ ಎಲ್ಲ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಮನೆ ಮಳೆ ಬಂದ್ರೂ ಒಳಗನ್ನು ಸೇರಿಸ್ಬಿಟ್ಟಾರೆ ಮೇಡಮ್. ಹ್ಞೂ, ಮನೆ ಒಳಗಡೆ ನೀರು ನೋಡಿ, ಆ ಕಡೆಯಿಂದ ಮೂಲೆಯಲ್ಲಿ ಈ ಕಡೆ ಮೂಲೆಯಲ್ಲಿ ಎಲ್ಲ ನೀರನ್ನೇ ಬರ್ತದೆ ಅಷ್ಟೇ. ಎಲ್ಲ ನೀರು ತುಂಬ ಬರುತ್ತೆ ಪಾಪ, ತುಂಬ ಬಡವರು ಹಾಗೆ ಮಾಡ್ತಾರೆ, ಮನೆ ಖಾಲಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ, ಏನೂ ಆಗ್ತಾ ಇಲ್ಲ ಇಲ್ಲಿ. ಹ್ಞೂ, ಹಾಂ, ನಮ್ಮ ಹೆಸರು ಹಮೀದ ಬನು. ಆಗುತ್ತೆ ಪಾಪ, ಊಟ ಮಾಡೋಕ್ಕೂ ಈ ಕಷ್ಟ ಇಲ್ಲ. ಸ್ವಲ್ಪ ಮೆಟ್ಲ ಉದ್ದ ಇದ್ರೆ ನುಗ್ಗಲ್ಲ, ಇಷ್ಟಿದ್ರೆ ಎಲ್ಲ ನುಗ್ತದೆ ನೀರು ಅಷ್ಟೇ. ಎಲ್ಲ ಕೊಚ್ಚೆ ನೀರು ಬರುತ್ತೆ, ಮೊನ್ನೆ ಅರ್ಧ ಗೋಡೆ ಗೋಡೆ ಗಂಟ ಬಂದ್ಬಿಡುತ್ತೆ. ನೀರು ಜಾಸ್ತಿ ಬಂದರೆ ಎಲ್ಲ ಕಡೆಯಿಂದ ಇಲ್ಲೇ ನುಗ್ಗೋದು, ಎಲ್ಲ ಮಣ್ಣು ಕೊಚ್ಚೆ ಎಲ್ಲ ಬಂದು ಮನೆಯೊಳಗೆ ಸೇರ್ಕೊಬಿಡುತ್ತೆ. ಬದಿಯೆಲ್ಲ ಅದೆಲ್ಲ ಗೋಡೆಗೆ ಎತ್ತಾಕಿದ್ದೀವಿ, ಗುಡ್ಡೆ ಮಾಡಿದ್ದೀವಿ, ಇನ್ನೂ ಗಂಟ ಎಲ್ಲ ಗುಡಿಸಿ ಎತ್ತಿ ಹಾಕಿರೋದು. ನೀರೆಲ್ಲ ಗಲೀಜು ನೀರು, ಬಾತ್ರೂಮ್ ನೀರೆಲ್ಲ ಬಂದ್ಬಿಡುತ್ತೆ, ತುಂಬ ತೊಂದರೆ ಆಗುತ್ತೆ. ಹೇಳಿ ಯಾರೂ ಬರಲ್ಲ ಈ ಕಡೆ, ಹೇಳಿ ಹೇಳಿ ಸಾಕಾಯಿತು. ಹೋದ ವರ್ಷನೂ ಹಿಂಗೆ ಬಂದು ನೋಡ್ಕೊಂಡು ಹೊಂಟೋದ್ರು, ಏನು ಕೂತ್ಕೊಂಡಿರಬೇಕು, ಇನ್ನೇನು ಮಾಡೋದು, ನೈಟೆಲ್ಲ ಕೂತ್ಕೊಂಡಿರಬೇಕು. ಕೂತ್ಕೊಂಡು ನೀರೆಲ್ಲ ಹೋದ್ಮೇಲೆ ಎಲ್ಲ ತೊಳ್ದು ಕ್ಲೀನ್ ಮಾಡಿ ತಿರ್ಗಾ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಚ್ಛ ಮಾಡಿ ಇರಬೇಕು. ಬಟ್ಟೆ ಡ್ರಮ್ಮು ನೀರು ಎಲ್ಲ ಕೊಚ್ಕೊಂಡು ಹೊಂಟಿರ್ತದೆ, ನೀರಿಗೆ ಮೋರಿಗೆ ಹೊಂಟಿರ್ತದೆ. ಎಲ್ಲ ಹೋಯ್ತು, ಈಗ ಡ್ರಮ್ಗಳು ಎಲ್ಲ ಹೋಯ್ತು, ಬಟ್ಟೆಗಳು ಎಲ್ಲ ಹೋಯ್ತು. ಮಳೆ ಬಂದರೆ ತುಂಬ ಮನೆ ಒಳಗಡೆ ತುಂಬ್ಕೋತದೆ, ನಿದ್ದೆನೂ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಲ್ಲ. ಎಲ್ಲಾರ್ಗು ಹೇಳಿ ಹೇಳಿ ಸಾಕಾಗಿದ್ದು. ಚೇರ್ಮನ್ಗಳೆಲ್ಲ ಏನು ಮಾಡ್ತಾ ಇಲ್ಲ, ಅವರು ಬಿರೇ ಬಂತಾರೆ ನೋಡ್ಕೊಂತಾರೆ, ಏನಿರೋದು ಮಾಡಿಬಿಡ್ತಾರೆ, ಹೊಂಟೋಗ್ಬಿಡ್ತಾರೆ ಅಷ್ಟೇ. ಪೂರ್ತಿ ಮನೆಯೆಲ್ಲ ನೀರೇ, ಊಟ ಮಾಡೋಕ್ಕೂ ಏನು ಮಾಡೋಕ್ಕಲ್ಲ, ಎಲ್ಲ ನೆಂದೋಗ್ಬಿಡ್ತಾರೆ ಬಟ್ಟೆ ಎಲ್ಲ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಮನೆ ಮಳೆ ಬಂದ್ರೂ ಒಳಗನ್ನು ಸೇರಿಸ್ಬಿಟ್ಟಾರೆ ಮೇಡಮ್. ಹ್ಞೂ, ಮನೆ ಒಳಗಡೆ ನೀರು ನೋಡಿ, ಆ ಕಡೆಯಿಂದ ಮೂಲೆಯಲ್ಲಿ ಈ ಕಡೆ ಮೂಲೆಯಲ್ಲಿ ಎಲ್ಲ ನೀರನ್ನು ಬರ್ತದೆ ಅಷ್ಟೇ. ಎಲ್ಲ ನೀರು ತುಂಬ ಬರುತ್ತೆ ಪಾಪ, ತುಂಬ ಬಡವರು ಹಾಗೆ ಮಾಡ್ತಾರೆ, ಮನೆ ಖಾಲಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ, ಏನೂ ಆಗ್ತಾ ಇಲ್ಲ ಇಲ್ಲಿ. ಹ್ಞೂ, ಹಾಂ, ನಮ್ಮ ಹೆಸರು ಹಮೀದ ಬನು. ಆಗುತ್ತೆ ಪಾಪ, ಊಟ ಮಾಡೋಕ್ಕೂ ಈ ಕಷ್ಟ ಇಲ್ಲ. ಸ್ವಲ್ಪ ಮೆಟ್ಲ ಉದ್ದ ಇದ್ರೆ ನುಗ್ಗಲ್ಲ, ಇಷ್ಟಿದ್ರೆ ಎಲ್ಲ ನುಗ್ತದೆ ನೀರು. ಎಲ್ಲ ಕೊಚ್ಚೆ ನೀರು ಬರುತ್ತೆ, ಮೊನ್ನೆ ಅರ್ಧ ಗೋಡೆ ಗೋಡೆ ಗಂಟ ಬಂದ್ಬಿಡುತ್ತೆ. ನೀರು ಜಾಸ್ತಿ ಬಂದರೆ ಎಲ್ಲ ಕಡೆಯಿಂದ ಇಲ್ಲೇ ನುಗ್ಗೋದು, ಎಲ್ಲ ಮಣ್ಣು ಕೊಚ್ಚೆ ಎಲ್ಲ ಬಂದು ಮನೆಯೊಳಗೆ ಸೇರ್ಕೊಬಿಡುತ್ತೆ. ಬದಿಯೆಲ್ಲ ಅದೆಲ್ಲ ಗೋಡೆಗೆ ಎತ್ತಾಕಿದ್ದೀವಿ, ಗುಡ್ಡೆ ಮಾಡಿದ್ದೀವಿ, ಇನ್ನೂ ಗಂಟ ಎಲ್ಲ ಗುಡಿಸಿ ಎತ್ತಿ ಹಾಕಿರೋದು. ನೀರೆಲ್ಲ ಗಲೀಜು ನೀರು, ಬಾತ್ರೂಮ್ ನೀರೆಲ್ಲ ಬಂದ್ಬಿಡುತ್ತೆ, ತುಂಬ ತೊಂದರೆ ಆಗುತ್ತೆ. ಹೇಳಿ ಯಾರೂ ಬರಲ್ಲ ಈ ಕಡೆ, ಹೇಳಿ ಹೇಳಿ ಸಾಕಾಯಿತು. ಹೋದ ವರ್ಷನೂ ಹಿಂಗೆ ಬಂದು ನೋಡ್ಕೊಂಡು ಹೊಂಟೋದ್ರು, ಏನು ಕೂತ್ಕೊಂಡಿರಬೇಕು, ಇನ್ನೇನು ಮಾಡೋದು, ನೈಟೆಲ್ಲ ಕೂತ್ಕೊಂಡಿರಬೇಕು. ಕೂತ್ಕೊಂಡು ನೀರೆಲ್ಲ ಹೋದ್ಮೇಲೆ ಎಲ್ಲ ತೊಳ್ದು ಕ್ಲೀನ್ ಮಾಡಿ ತಿರ್ಗಾ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಚ್ಛ ಮಾಡಿ ಇರಬೇಕು. ಬಟ್ಟೆ ಡ್ರಮ್ಮು ನೀರು ಎಲ್ಲ ಕೊಚ್ಕೊಂಡು ಹೊಂಟಿರ್ತದೆ, ನೀರಿಗೆ ಮೋರಿಗೆ ಹೊಂಟಿರ್ತದೆ. ಎಲ್ಲ ಹೋಯ್ತು, ಈಗ ಡ್ರಮ್ಗಳು ಎಲ್ಲ ಹೋಯ್ತು, ಬಟ್ಟೆಗಳು ಎಲ್ಲ ಹೋಯ್ತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.